ಲಾವಣಿನೆ ಪ್ರಮಾಣ ಅಂತ ತಗೋಬೇಕು ನಾವು ಇವತ್ತಿನ ಹಿಸ್ಟರಿಗಿಂತ ಲಾವಣಿ ಹೆಚ್ಚು ಪ್ರಮಾಣವಾಗಿದೆ ಅದರಲ್ಲಿ ಏಕೆಂದರೆ ಅವರ ಅಮಾಯಕರು ಅವರಲ್ಲಿ ಮೋಸ ಇಲ್ಲ ಉತ್ಪ್ರೇಕ್ಷೆ ಇಲ್ಲ ಜಾತಿವಾದ ಇಲ್ಲ ಅವರಿಗೆ ಏನು ಗೊತ್ತಿಲ್ಲ ಅವರು ಏನು ಅವತ್ತು ಕಂಡ್ರೋ ಅದನ್ನು ಅವರು ಹೇಳ್ಕೊಂಡಿದ್ದಾರೆ ಅದರಲ್ಲಿ ಬಹಳಷ್ಟು ನಿಜಾಂಶಗಳು ಇದೆ ಅದನ್ನು ನಾವು ತಗೋಬೇಕು ಇನ್ನು ಹೈದರಾಲಿ ವಿಚಾರ ಅವನು ಸಾಮಾನ್ಯ ಒಬ್ಬ ಸೈನಿಕನಾಗಿ ಬಂದ ಕರ್ನಾಟಕಕ್ಕೆ ಮೈಸೂರು ಅರಮನೆಯ ಜನ ಆಗ ಶ್ರೀರಂಗಪಟ್ಟಣವೇ ರಾಜಧಾನಿಯಾಗಿತ್ತು ಅವರು ಗುರುತಿಸಿ ಅವನನ್ನು ಕರೆಸ್ಕೊಂಡ್ರು ಅವರು ಕರೆಸಿದ್ದು ಆತ್ಮರಕ್ಷಣೆಗಾಗಿ ಒಳಗಡೆ ಬೇಕಾದಷ್ಟು ಅಂತರ್ಕಲಹ ಇತ್ತು ಗೋಳಾಟ ಇತ್ತು ಹೊಡೆದಾಟ ಇತ್ತು ಅವರ ಸಾಮ್ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ ಯಾರ್ಯಾರೋ ಪ್ರಯತ್ನ ಮಾಡ್ತಾ ಇದ್ದರು ಒಡೆಯರ ಆಡಳಿತ ಇತ್ತು ಒಡೆಯ ಅಂದರೆ ಅದರ ಅರ್ಥ ಏನು ಅಂದರೆ ವಿಜಯನಗರದ ದೊಡ್ಡ ಸಾಮ್ರಾಜ್ಯ ಒಂದಿತ್ತು ಅದರ ಒಬ್ಬ ಪ್ರತಿನಿಧಿ ಇಲ್ಲಿ ಆಳ್ತಾ ಇದ್ದ ಆ ಪ್ರತಿನಿಧಿ ಯಾರು ಅಂದರೆ ಅವನು ಸಣ್ಣ ಪ್ರದೇಶದ ಒಬ್ಬ ತಹಸೀಲ್ದಾರ್ ಇದ್ದಾಗ ಈಗ ತಹಸೀಲ್ದಾರಿರೋ ಹಾಗೆ ವಿಜಯ ಸಾಮ್ರಾಜ್ಯದಲ್ಲಿ ಒಡೆಯನ್ನು ನಿರ್ತಾ ಇದ್ದ ಅವನು ಗೌರವ ಕೊಡುವುದಕ್ಕಾಗಿ ಒಡೆಯರ್ ಎನ್ನುವ ಪದ ಬಳಸಿದರು ಹಾಗೆ ಒಡೆಯರ್ ಮಂತಂದವರು ಇಲ್ಲಿ ಆಳ್ತಾ ಇದ್ದರು ಆ ಸಣ್ಣ ಸಾಮ್ರಾಜ್ಯವನ್ನು ಅಲ್ಲಿ ಮುಖ್ಯಸ್ಥ ಇವನು ಭಾಳ ಧೈರ್ಯಗಾರ ಹೋರಾಟಗಾರ ಇದನ್ನು ಅರ್ಥ ಮಾಡಿಕೊಂಡು ಇವನನ್ನು ಇಲ್ಲಿ ಕರೆಸಿದ್ರು ಮೈಸೂರು ಅರಮನೆಯ ಫ್ಯಾಮಿಲಿ ಪರಿಸ್ಥಿತಿ ಏನಿತ್ತು ಅಂದರೆ ಸರಿಯಾದ ಗಂಡಸರು ವಯಸ್ಸಿಗೆ ಬಂದವರು ಇರಲಿಲ್ಲ ಮಕ್ಕಳ ಸಾಮ್ರಾಜ್ಯ ಇತ್ತು ಹೆಂಗಸು ಸಾಮ್ರಾಜ್ಯ ಇತ್ತು ಇವನು ಬರ್ತಾ ಬರ್ತಾ ಪವರ್ಫುಲ್ ಆದ ಡಿಕ್ಟೇಟರ್ ಆಗ್ಬಿಟ್ಟ ಡಿಕ್ಟೇಟರ್ ಆದರೂ ಆ ಮಂತ್ರನಿಗೆ ಗೌರವ ಕೊಟ್ಕೊಂಡೇ ಇದ್ದ ನಿಭಾಯಿಸ್ಕೊಂಡೇ ಇದ್ದ ಇವನು ಬಂದದ್ದು ಮಂತನ ರಕ್ಷಣೆ ಮಾಡೋದಕ್ಕೆ ಆ ಫ್ಯಾಮಿಲಿಗೆ ರಕ್ಷಣೆ ಕೊಡೋದಕ್ಕೆ ಆದರೆ ಸಮಯೋಚಿತವಾಗಿ ಎಲ್ಲ ಕಡೆ ನಡೆಯೋದೆ ಹಾಗೆ ಗೆದ್ದವ್ರ ಕಚ್ಚೆನ ಎದ್ದವ್ರು ಕಟ್ತಾರೆ ಬಿದ್ದವ್ರ ಕಚ್ಚೆನ ಎದ್ದವ್ರು ಕಟ್ತಾರೆ ಅವನು ಎಲ್ಲ ಅಧಿಕಾರನ ತನ್ನ ಕೈಗೆ ತಗೊಂಡ ಅವನಿಗೂ ಅನೇಕರು ಶತ್ರುಗಳಿದ್ದರು ಅವನ್ನ ಕೊಲ್ಲೋದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ಅವನೇನು ಮಾಡ್ತಾನೆ ಅರಮನೆಯಿಂದ ಬಂದು ಈಗ ದರ್ಯಾ ದೌಲತ್ ಇದೆಯಲ್ಲ ಅಲ್ಲಿ ಹೊಳೆಗೆ ಬಿದ್ದು ಹೊಳೆಯಲ್ಲಿ ದಾಟ್ಕೊಂಡು ಹೊಳೆಯಲ್ಲಿ ಈಜ್ಕೊಂಡು ಹೋಗಿ ಆ ಕಡೆಗೆ ಹೋಗಿ ಬೆಂಗಳೂರಿಗೆ ಓಡೋಗಿ ಅಲ್ಲಿಂದ ಸಹಾಯ ತಂದು ಮತ್ತೆ ಶ್ರೀರಂಗಪಟ್ಟಣವನ್ನು ಗೆದ್ದು ತನ್ನ ಆಧಿಪತ್ಯವನ್ನು ಭದ್ರಪಡಿಸ್ಕೊಟ್ಟನೆ ಅದು ಎರಡನೇ ಪಾಯಿಂಟು ಅಲ್ಲಿಂದ ಮುಂದೆ ಅವನು ಇದ್ದಕ್ಕಿದ್ದ ಹಾಗೆ ವಾರ್ ಫೀಲ್ಡಲ್ಲೇ ಇದು ಕ್ಯಾನ್ಸರ್ ಆಗಿ ಸತ್ತ ಬೆನ್ನುಪಣಿ ಅಂತಾರೆ ಈಗ ಕ್ಯಾನ್ಸರ್ ಅಂತೀವಿ ಆ ಕಾಯಿಲೆಯಲ್ಲಿ ಅವನು ಸತ್ತ ಸತ್ತ ಮೇಲೆ ಇವನು ಟಿಪ್ಪು ಸುಲ್ತಾನ್ ನಾನೇ ಎಲ್ಲಿಯ ದೊರೆ ಅಂತ ಡಿಕ್ಲೇರ್ ಮಾಡಿಕೊಂಡ ಅಲ್ಲ ತಪ್ಪೇನಾಯಿತು ಅಂತ ಹೇಳಿದ್ರೆ ಅವನು ಆಗ ಆ ಟರ್ಕಿಲಿ ಖಿಲಾಫತ್ ಅಂತ ಇರ್ತದೆ ಇಂಗ್ಲೀಷ್ನಲ್ಲಿ ಪೋಪ್ ಇರೋ ಹಾಗೆ ಮುಸ್ಲಿಮಲ್ಲಿ ಖಲೀಫಾ ಅನ್ನೋನು ಇರ್ತಾನೆ ಎಲ್ಲ ಮುಸ್ಲಿಂ ಸಾಮ್ರಾಜ್ಯಗಳಿಗೆ ಒಡೆಯ ಅವನು ಅವರಿಗೆ ರೆಕಗ್ನಿಷನ್ ಕೊಡೋನು ಅವನು ಅವನಿಗೆ ಟಿಪ್ಪು ಸುಲ್ತಾನ್ ಬರ್ಕೊಂಡ ನಾನು ಇಲ್ಲಿ ಪ್ರಭು ಆಗ್ತೀನಿ ಪರಿಸ್ಥಿತಿಗಳು ಹೀಗಿದೆ ಅಂತೇಳಿ ಅವರು ನೀನು ಬಾದಶಾ ಅಂತ ಟೈಟಲ್ ಹಾಕ್ಕೋಬೋದು ಅಂತ ಅನುಮತಿ ಕೊಟ್ಟರು ಆ ಟೈಟಲ್ ಹಾಕ್ಕೊಂಡು ಇವನು ಸಾಮ್ರಾಜ್ಯದ ಪಟ್ಟವನ್ನು ಏರ್ದ ಬ್ರಿಟಿಷ್ನವ್ರಿಗೆ ಒಂದು ಅವಕಾಶ ಸಿಕ್ತು ಇವರು ಬೇಕಾದ ಹಾಗೆ ಅಪಪ್ರಚಾರ ಶುರು ಮಾಡಿದ್ರು ಹೀಗೆಲ್ಲ ಆಗಿ ಅದು ಗೊಂದಲ ಏನೇನೋ ಆಗೋಯ್ತದು ಆಮೇಲೆ ಟಿಪ್ಪು ಸುಲ್ತಾನ್ ಸಿಂಹಾಸನಕ್ಕೆ ಬಂದ ಅವನು ನಾಲ್ಕು ಯುದ್ಧಗಳನ್ನು ಮಾಡ್ದ ಬ್ರಿಟಿಷ್ನವ್ರ ಜೊತೆಯಲ್ಲಿ ಮೊದಲನೇ ಎರಡರಲ್ಲಿ ಟಿಪ್ಪು ಸುಲ್ತಾನ್ ಕಡೆಯವ್ರಿಗೆ ತಂದೆ ಮಕ್ಕಳಿಗೆ ಜಯ ಆಯಿತು ಅವನು ಇನ್ನೂ ಚಿಕ್ಕ ವಯಸ್ಸಿನವನಿದ್ದ ತಂದೆದೇ ಪ್ರಾಬಲ್ಯ ಆಯಿತು ಹೈದರಾಲಿದ್ದು ಹೀಗೆ ನಡೀತಾ ಇರಬೇಕಾದ್ರೆ ಮೂರನೇ ಯುದ್ಧದಲ್ಲಿ ಏನಾಗ್ತದೆ ಅಂದರೆ ಫ್ರೆಂಚರು ಇವ್ರ ಜೊತೆಯಲ್ಲಿದ್ದರು ಟಿಪ್ಪು ಸುಲ್ತಾನ್ ಫ್ರೆಂಚರ ಜೊತೆಯಲ್ಲಿ ಸ್ನೇಹದಲ್ಲಿದ್ದ ಇಂಗ್ಲೀಷರ ಕಟು ವಿರೋಧಿಯಾಗಿದ್ದ ಕಾರಣ ಏನು ಅಂತ ಹೇಳಿದ್ರೆ ಅವರು ಇಡೀ ಭಾರತವನ್ನು ಆಕ್ರಮಿಸ್ಕೊಳ್ತಾರೆ ಒಂದಲ್ಲ ಒಂದಿವಸ ಅನ್ನೋದು ಅವನಿಗೆ ಅರ್ಥ ಆಗಿತ್ತು ಆಗ ಯಾರಿಗೂ ಅರ್ಥ ಆಗಿಲ್ಲ ಅವನೊಬ್ಬನಿಗೆ ಅರ್ಥ ಆಗಿತ್ತು ಅದರಿಂದ ಅವನು ಹೇಗಾದರೂ ಮಾಡಿ ಇವರನ್ನು ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ದ ಇಲ್ಲಿ ದೊರೆಗಳು ಯಾರೂ ಸಹಕಾರ ಕೊಡಲಿಲ್ಲ ಆಗ ಫ್ರೆಂಚರ ಜೊತೆಯಲ್ಲಿ ಅವನು ಹೆಚ್ಚು ಸ್ನೇಹ ಬೆಳೆಸ್ತ ಮೂರನೇ ಮೈಸೂರು ಯುದ್ಧದಲ್ಲೂ ಫ್ರೆಂಚ್ ಸೈನಿಕರು ಮತ್ತು ಕರ್ನಾಟಕದ ಸೈನಿಕರು ಸೇರಿಕೊಂಡು ಬ್ರಿಟಿಷರ ಜೊತೆಯಲ್ಲಿ ಹೋರಾಡ್ತಾಯಿದ್ರು ಅಲ್ಲಿ ಯುರೋಪ್ನಲ್ಲೂ ಬ್ರಿಟಿಷ್ನವ್ರಿಗೂ ಫ್ರೆಂಚ್ರಿಗೂ ಯುದ್ಧ ನಡೀತಾ ಇತ್ತು ಅವ್ರಿಗೆ ಒಪ್ಪಂದ ಆಗೋಯ್ತು ಒಪ್ಪಂದ ಆಗ್ತಾ ಇದ್ದ ಹಾಗೆ ಫ್ರೆಂಚರ ಗವರ್ನರು ಪಾಂಡಿಚೇರಿಯಲ್ಲಿದ್ದ ಈ ಭಾಗವನ್ನೆಲ್ಲ ಅವನು ಕಂಟ್ರೋಲ್ ಮಾಡ್ತಾ ಇದ್ದವನು ಅವನು ಇಲ್ಲಿ ಅವರ ಮಿಲಿಟರಿ ಮುಖ್ಯಾಧಿಕಾರಿಗೆ ಎಲ್ಲ ವಾಪಸ್ ತೊಗೊಂಡು ಬಂದ್ಬಿಡಿ ಅಂತ ಆರ್ಡರ್ ಕೊಟ್ಟರು ನೀವು ಬಲ ಕಮ್ಮಿ ಆಗೋಯ್ತು ಲೋಕಲ್ನವ್ರ ಸಹಾಯ ಮಾಡೋದಿಲ್ಲ ಹೊರಗಡೆ ಸಹಾಯ ಇಲ್ಲವೇ ಇಲ್ಲ ಇಲ್ಲಿ ಪ್ರಬಲ ಇದ್ದದ್ದು ಮೂರು ಜನ ಹೈದರಾಬಾದ್ ನಿಜಾಮ ಒಬ್ಬ ಮೈಸೂರು ಒಂದು ಮರಾಠಿ ಒಂದು ಅವ್ರು ಬ್ರಿಟಿಷ್ನವರು ಆ ನಿಜಾಮನ್ನು ಬುಟ್ಟಿಗೆ ಹಾಕ್ಕೊಂಬಿಟ್ರು ಇವನೇನೇನೋ ಮಾಡ್ದ ಸ್ನೇಹ ಮಾಡಬೇಕು
ಪ್ರಬಲ ಸಾಮ್ರಾಜ್ಯ ಕಟ್ಟಬೇಕು ಇಲ್ಲಿ ಅಂತ ಆಗಲಿಲ್ಲ ಬ್ರಿಟಿಷರ ಪಡ ಆಗಿಬಿಟ್ಟವನು ಹೀಗಾಗಿ ಅವನು ದುರ್ಬಲ ಆದ ಓಡ್ ಬಂದು ರಾಜಧಾನಿ ಸೇರ್ಕೋಬೇಕಾಯಿತು ಆಮೇಲೆ ಒಪ್ಪಂದ ಆಯಿತು ಬಹಳ ಹೇಯವಾದ ಒಪ್ಪಂದಗಳಿಗೆ ಅವನು ಮಣಿಬೇಕಾಯಿತು ಇಬ್ಬರು ಮಕ್ಕಳನ್ನು ಅಳುವಿಡಬೇಕಾಯಿತು ಮೊದಲು ಏನು ಕಂಡೀಷನ್ ಆಗ್ತಾರೆ ಅಂತ ಹೇಳಿದ್ರೆ ಪರ್ಷಿಯನ್ ಗ್ರಂಥಗಳಲ್ಲಿರೋದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹಿಸ್ಟ್ರಿಲಿ ಇವೆಲ್ಲ ಇಲ್ಲ ಆ ಮೊದಲನೇ ಕಂಡೀಷನ್ ಅವ್ರದ್ದು ಏನಿತ್ತು ಅಂತ ಹೇಳಿದ್ರೆ ಬ್ರಿಟಿಷ್ನವ್ರದ್ದು ಐದು ಕೋಟೆ ಬಾಗಿಲಿದೆ ಮೂರು ಸುತ್ತಿನ ಕೋಟೆ ಇದು ಒಂದೊಂದು ಕೋಟೆಗೆ ಐದೈದು ಬಾಗಿಲು ಆ ಐದು ಬಾಗಿಲಲ್ಲಿ ಒಂದನ್ನು ನಮ್ಮ ಕಂಟ್ರೋಲ್ ಕೊಡಬೇಕು ಅಂತ ಅವ್ರ ಕಂಡೀಷನ್ ಆಗ ಎಲ್ಲಿವರೆಗೆ ಯುದ್ಧದ ಖರ್ಚಿಗೆ ಅಂತ ಮೂರು ಕೋಟಿ ಮೂವತ್ತು ಲಕ್ಷ ದಂಡ ಕೊಡಬೇಕು ನೀನು ಇಲ್ಲಿ ಬಂಡವಾಳ ಇರಲಿಲ್ಲ ಟ್ರೆಜರಿ ಬರೆದಾಗಿತ್ತು ಕಾಲಾವಕಾಶ ಕೇಳ್ತಾವನು ಅಲ್ಲಿವರೆಗೆ ದುಡ್ಡು ಕೊಡೋವರೆಗೆ ಕೋಟೆಯ ಒಂದು ಬಾಗಿಲನ್ನು ಅರ್ಧ ರಾಜ್ಯನೂ ಕೊಡಬೇಕು ಅದು ಕಂಡೀಷನ್ ಇರ್ತದೆ ಅದರಲ್ಲಿ ಒಂದು ಕೋಟೆ ಬಾಗಿಲನ್ನು ನಮ್ಮ ವಶಕ್ಕೆ ಕೊಡಬೇಕು ಈಗ ಅರ್ಧ ಭಾಗವನ್ನು ನೀನು ಯಾಕೆ ಅರ್ಧ ರಾಜ್ಯ ಕೇಳಿದ್ರು ಅಂತ ಹೇಳಿದ್ರೆ ಆ ಕಡೆ ಲವಂಗ ಏಲಕ್ಕಿ ಇತ್ಯಾದಿಗಳು ಸಾಂಬಾರ ಪದಾರ್ಥಗಳು ಹೆಚ್ಚಾಗಿ ಸಿಗ್ತಾ ಇತ್ತು ಬಹಳ ಒಳ್ಳೆಯ ಮಾರ್ಕೆಟ್ ಇತ್ತು ಯುರೋಪ್ನಲ್ಲಿ ಹೊರಗಡೆ ದೇಶಗಳಲ್ಲಿ ಅದನ್ನು ನೋಡಿಕೊಂಡು ಆ ಭಾಗದ ಅರ್ಧವನ್ನು ಕಿತ್ಕೊಂಡ್ರು ನನ್ನ ಹತ್ರ ಮೂರು ಕೋಟಿ ಮೂವತ್ತು ಲಕ್ಷ ಹಣ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ರು ಬಂಡವಾಳ ಇರಲಿಲ್ಲ ಕಾಲಾವಕಾಶ ಕೊಡಿಯಿಂದ ಇವ್ರ ಕಡೆಯವರೇ ಹೇಳ್ಕೊಡ್ತಾರೆ ಇಬ್ಬರನ್ನ ಮಕ್ಕಳನ್ನ ಹೇಳ್ಕೊಂಡೋಗಿ ಅಡುವ ಇಟ್ಕೊಂಬಿಡಿ ಅಂತ ಅವರು ಮಕ್ಕಳನ್ನು ಅಡುವ ಇಟ್ಕೊಳ್ಳೋ ಈ ಹೇ ವೃತ್ತಿಗೆ ಅವ್ರು ಇಳಿತಾರೆ ಇಳಿದು ಇಬ್ಬರನ್ನ ಒಬ್ಬ ಎಂಟು ವರ್ಷದವನು ಒಬ್ಬ ಹನ್ನೆರಡು ವರ್ಷದವನು ಇಬ್ಬರನ್ನ ಕಳಿಸ್ಕೊಟ್ರು ಗವರ್ನರ್ ಜನರಲ್ಲೇ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಎಂಬ ಅಲ್ಲಿ ಕಲ್ಕತ್ತಾದಲ್ಲಿ ಇಟ್ಕೊಂಡಿರ್ತಾನೆ ಆರು ತಿಂಗಳಿಗೆ ಅಲ್ವಾ ಆ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ದುಡ್ಡು ಕೊಡಬೇಕಲ್ಲ ಮೂರು ಕೋಟಿ ಮೂವತ್ತು ಲಕ್ಷ ಹಣ ಇಲ್ಲ ಆದಷ್ಟು ಬೇಗ ದುಡ್ಡು ವಸೂಲು ಮಾಡಿ ಅವ್ರ ಹಣ ತೀರಿಸಿ ಮಕ್ಕಳನ್ನು ಬಿಡಿಸ್ಬೇಕು ಅಂತ ಕಾತರ ತಂದೆಗೆ ಇದ್ದೇ ಇರ್ತದಲ್ಲ ಆ ಕಾತರದಲ್ಲಿ ಇವನೇನು ಮಾಡ್ದ ದೊಡ್ಡ ಅವರ ಅಧಿಕಾರಿಗಳು ಏನಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಸಭೆ ಕರೆದು ಮಾಮೂಲಿಗಿಂತ ಹೆಚ್ಚು ಕಂದಾಯ ವಸೂಲು ಮಾಡಿ ಅಂತ ಅವಕಾಶ ಕೊಟ್ಟ ಇವ್ರು ಮಾಡಬೇಕಾಗಿದ್ದು ಮೂರು ಕೋಟಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಒಂಬತ್ತು ಕೋಟಿ ವಸೂಲು ಮಾಡಿಬಿಟ್ರು ಇವ್ರು ಮಾಡಿದ ಅವಿವೇಕ ಇದು ಅದರಿಂದ ಜನರಲ್ಲಿ ಒಂದು ರೀತಿಯ ಅಸಮಾಧಾನ ಉಂಟಾಗೋಯ್ತು